ಈ ಪ್ರಕರಣವನ್ನ ದರ್ಶನ್ ಇನ್ನೂ ಸುಲಭವಾಗಿ ಕಾನೂನಾತ್ಮಕವಾಗಿ ಮುಗಿಸಬಹುದಾಗಿತ್ತು ಆದರೆ ದರ್ಶನ್ ಮರ್ಡರ್ ಮಾಡೋದಕ್ಕೆ ಯಾಕೆ ಈ ಪ್ರಶ್ನೆ ಎಲ್ರಿಗೂ ಕೂಡ ಕೇಳಿ ಕೇಳ್ಬರ್ತಾ ಇದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆ ದರ್ಶನ್ ಬಳಿ ಚೈ ಪವಿತ್ರ ಗೌಡ ಅವರು ಎಲ್ಲವನ್ನ ಕೂಡ ಹೇಳ್ಕೊಂಡಿದ್ರಂತೆ ಏತ್ರಿ ಪವನ್ ಗ್ಯಾಂಗ್ಗೆ ದರ್ಶನ್ ಅವರು ಅಪಹರಣಕ್ಕೆ ಸೂಚನೆ ಕೊಡ್ತಾರೆ ರಾಘು ಅಂಟಿ ಮುಖಾಂತರ ರೇಣುಕಾ ಅವ್ರನ್ನ ಕರೆಸ್ಕೋತಾರೆ ಪವನ್ ಇದೆಲ್ಲವೂ ಕೂಡ ಕತೆ ಹೇಳಿದೀವಿ ಆಲ್ರೆಡಿ ಹೆಂಗಾಯ್ತು ಏನಾಯ್ತು ಅಂತ ಅಂದ್ಬಿಟ್ಟು ಬಟ್ ಪ್ರಶ್ನೆ ಇದನ್ನ ಕಾನೂನಾತ್ಮಕವಾಗಿ ಯಾಕೆ ಮುಗಿಸ್ಲಿಲ್ಲ ಅಂತ ಪವಿತ್ರ ಗೌಡಗೆ ಸ್ವಾಮಿ ಅಶ್ಲೀಲ ಮೆಸೇಜ್ ಮತ್ತು ಫೋಟೋಗಳನ್ನು ಕಳಿಸ್ತಾ ಇದ್ದ ಇದು ಗೊತ್ತಿರ್ತಕ್ಕಂಥದ್ದು ಇದೇ ಆರೋಪ ಆತನ ಮೇಲೆ ಇರ್ತಕ್ಕಂಥದ್ದು ದರ್ಶನ್ಗೆ ವಿಷಯವನ್ನ ಹೇಳಿದ್ರಂತೆ ಪವಿತ್ರ ಗೌಡ ಈ ತರ ಮೊದಲೆಲ್ಲ ಇವನೇನೋ ಬೇರೆ ಅಕೌಂಟಿಂದ ಕಳಿಸ್ತಾ ಇದ್ದ ಬ್ಲಾಕ್ ಮಾಡಿದ್ರು ಇನ್ನೊಂದು ಅಕೌಂಟ್ ಓಪನ್ ಮಾಡ್ದ ಅದರಿಂದ ಕಳಿಸ್ತಾ ಇದ್ದ ಕೊನೆಗೆ ಅದನ್ನು ತಡೆಯಕ್ಕಾಗದೆ ದರ್ಶನ್ಗೆ ವಿಚಾರವನ್ನು ಪವಿತ್ರ ಹೇಳ್ತಾರೆ ಎ ತ್ರೀ ಪವನ್ ಗ್ಯಾಂಗ್ಗೆ ದರ್ಶನ್ ಹೇಳ್ತಾರೆ ಏನಂತ ಅವನನ್ನ ಕರ್ಕೊಂಡು ಬನ್ನಿ ಅಥವಾ ಅವನನ್ನ ಕಿಡ್ನಾಪ್ ಮಾಡಿ ಹಾಗಾಗಿ ಚಿತ್ರದುರ್ಗದ ರಾಘವೇಂದ್ರ ಮೂಲಕ ರೇಣುಕಾ ಸ್ವಾಮಿಯನ್ನ ಅಪಹರಣ ಮಾಡಿಸ್ತಾರೆ ಅದಾದ ನಂತರ ಪಟ್ಟಣಗೆರೆ ಶೆಡ್ಗೆ ಕರೆತಂದು ಚಿತ್ರ ಹಿಂಸೆ ಮತ್ತು ಮರ್ಡರ್ ಆಗುತ್ತೆ ಬಟ್ ಪ್ರಶ್ನೆ ಇರ್ತಕ್ಕಂಥದ್ದು ಮೇಲಿಂದ ಮೇಲೆ ಆತ ಟಾರ್ಚರ್ ಕೊಡ್ತಾ ಇದ್ರೆ ಪವಿತ್ರ ಗೌಡಗೆ ಪವಿತ್ರ ಗೌಡ ಒಂದು ಅಕೌಂಟ್ ಬ್ಲಾಕ್ ಮಾಡ್ಬೋದಾಗಿತ್ತು ಅಥವಾ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಪೊಲೀಸರು ಅವನ ಹೆಡೆಮುರಿ ಕಟ್ಟಿ ತರ್ತಾ ಇದ್ರು ಕಾನೂನಾತ್ಮಕವಾಗಿ ಅವನಿಗೆ ಶಿಕ್ಷೆ ಕೊಡ್ತಾ ಇದ್ರು ಬಟ್ ಅದು ಯಾವುದಕ್ಕೂ ಇವ್ರು ಹೋಗಲೇ ಇಲ್ಲ ಇವರೇ ಒಂದು ಟೀಮ್ ನಾವೇ ಕಾನೂನನ್ನು ಕೈಗೆತ್ಕೊಂಡ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಈಗ ಮುರಳಿ ಅವರಿಂದ ಪಡ್ಕೊಳ್ಳೋಣ ಮುರಳಿ ಇದೊಂದು ಪ್ರಶ್ನೆ ಸಹಜವಾಗಿಯೇ ಕಾಡುತ್ತೆ ಕಾನೂನಾತ್ಮಕವಾಗಿ ಇದನ್ನು ಬಗೆಹರಿಸ್ಕೋಬೋದಾಗಿತ್ತು ಸ್ವಾಮಿಯನ್ನು ಕಾನೂನಾತ್ಮಕವಾಗಿ ಶಿಕ್ಷಿಸಬಹುದಾಗಿತ್ತು ಬಟ್ ಮರ್ಡರ್ ಮಾಡುವಂತಹ ನಿರ್ಧಾರಕ್ಕೆ ಬಂದದ್ದು ಯಾಕೆ ಈ ಟೀಮ್ ಅಂತ ಖಂಡಿತ ಅರವಿಂದ್ ಯಾಕಂದ್ರೆ ಪ್ರಮುಖವಾಗಿ ಆತ ಮಾಡಿರುವಂತದ್ದು ತಪ್ಪು ಆತ ಒಬ್ಬ ಒಂದು ಮಹಿಳೆಗೆ ಒಂದು ಖಾಸಗಿ ಅಂಗಾಂಗಗಳ ಫೋಟೋವನ್ನು ಸೆಂಡ್ ಮಾಡಿರುವಂಥದ್ದು ಕಾನೂನಿನ ಪ್ರಕಾರ ತಪ್ಪು ಯಾಕೆಂದ್ರೆ ಕಾನೂನಿನ ಪ್ರಕಾರ ತಪ್ಪಾಗಿರೋ ಹಿನ್ನೆಲೆಯಲ್ಲಿ ಆತನ ವಿರುದ್ಧ ದೂರನ್ನು ಕೊಡ್ಬೋದಿತ್ತು ಜೊತೆಗೆ ಪೊಲೀಸ್ ಪೊಲೀಸರ ಮೂಲಕ ಆತನನ್ನು ಬಂಧನಕ್ಕೆ ಕೊಳಪಡಿಸುವಂಥದ್ದು ಜೊತೆಗೆ ಆ ಆ ಶಿಕ್ಷೆ ಏನಿತ್ತು ಅಂದ್ರೆ ಆ ರೀತಿಯಲ್ಲಿ ಅಶ್ಲೀಲ ಅಶ್ಲೀಲವಾಗಿ ಒಂದು ಫೋಟೋವನ್ನು ಕಳಿಸಿರೋ ವಿಚಾರಕ್ಕೆ ಯಾವ ಶಿಕ್ಷೆಗಳಿತ್ತು ಆ ಶಿಕ್ಷೆಗಳನ್ನ ವಿಧಿಸಲಿಕ್ಕೂ ಕೂಡ ಅಧಿಕಾರಗಳಿತ್ತು ಆದರೆ ಆ ಕಾನೂನನ್ನ ಕೈಗೆ ತೆಗೆದುಕೊಂಡಿರುವಂಥದ್ದು ಮತ್ತು ಹತ್ಯೆ ಮಾಡಿರುವಂಥದ್ದು ನಿಜವಾಗೂ ನಿಜಕ್ಕೂ ಕೂಡ ಅದು ಅಮಾನವೀಯ ಯಾಕೆಂದ್ರೆ ಈ ದೇಶದ ಕಾನೂನಿನಲ್ಲಿ ಈ ಕಾನೂನಿನಲ್ಲಿ ಯಾರು ಕೂಡ ಕಾನೂನಿನ ಕೈ ತೆಗೆದುಕೊಳ್ಬಾರ್ದು ಮತ್ತು ಯಾವುದೇ ಆರೋಪಿಗೆ ಶಿಕ್ಷೆ ಈಗ ಅಕಸ್ಮಾತ್ ಒಂದು ಮಾತಾಡಬೇಕಾದ್ರೆ ಯಾವುದೋ ಒಂದು ಜಗಳ ಆದ ಸಂದರ್ಭದಲ್ಲಿ ಕಪಾಲಕ್ಕೆ ಹೊಡೆಯುವಂಥದ್ದು ಅಥವಾ ಆತನ ಮೈ ಕೈಗೆ ಹೊಡೆಯುವಂಥದ್ದು ಆ ರೀತಿ ಮಾಡಿದ್ರು ಕೂಡ ಅದು ಶಿಕ್ಷಾರ ಅಪರಾಧ ಯಾಕೆಂದ್ರೆ ಅದು ಮಾತಿನ ಬರದಲ್ಲಿ ಬಂದ ಗಲಾಟೆಗೂ ಕೂಡ ಬಂಧನಕ್ಕೆ ಒಳಪಡಿಸುವಂತಹ ಪ್ರಕ್ರಿಯೆಗಳಿದಾವೆ ಈ ರೀತಿಯಲ್ಲಿ ಮೆಸೇಜ್ ಬಂದಿದೆ ಅಂತ ಹೇಳಿದಾಗ ಆಕೆ ಪವಿತ್ರಗೌಡ ಇದರಲ್ಲಿ ಮೇಯ್ನಾಗಿ ಹೇಳಬೇಕಾಗಿರೋಂಥದ್ದು ಮುಖ್ಯವಾಗಿ ಆಕೆಯ ಪಾತ್ರ ಇರುವಂಥದ್ದು ಪವಿತ್ರ ಗೌಡಗೆ ಈ ರೀತಿಯಲ್ಲಿ ಅಶ್ಲೀಲವಾಗಿ ಫೋಟೋ ಬಂತು ಅಂದರೆ ಆಕೆ ಒಂದು ದೂರನ ಕೊಡ್ಬೋದಿತ್ತು ಈ ರೀತಿಯಲ್ಲಿ ಇನ್ಸ್ಟಾಗ್ರಾಮ್ ಪೇಜಿಂದ ನಮಗೆ ಫೋಟೋಗಳು ಬರ್ತಾ ಇದ್ದಾವೆ ಈ ರೀತಿ ಮೆಸೇಜ್ಗಳು ಬರ್ತಾ ಇದ್ದಾವೆ ಹೇಳಿ ದೂರನ ಕೊಟ್ಟಿದ್ರೆ ಪೊಲೀಸರು ತಕ್ಷಣವೇ ಆ್ಯಕ್ಟನ್ನು ಮಾಡಿ ಆತನನ್ನು ಬಂಧನಕ್ಕೆ ಕೊಡ್ಸಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದು ಅದಾದ ನಂತರ ನ್ಯಾಯಾಂಗ ಬಂಧನಕ್ಕೆ ಜೈಲಿಗೆ ಕಳಿಸೋಂಥ ಪ್ರಕ್ರಿಯೆಯನ್ನು ಮಾಡ್ತಾಯಿದ್ರು ಇವರು ತಾವು ಏನೇ ಮಾಡಿದ್ರು ಕೂಡ ಸರಿ ನಾವು ಮಾಡಿದೆಲ್ಲ ಕರೆಕ್ಟನ್ನೋ ರೀತಿಯಲ್ಲಿ ಬಿಹೇವನ್ನ ಮಾಡಿ ಈ ರೀತಿ ಕೃತಿಯನ್ನು ಮಾಡಿರೋಂಥದ್ದು ಅಂದ್ರೆ ಆತನನ್ನ ಡ್ರಾಪ್ ಮಾಡ್ಲಿಕ್ಕೆ ಇನ್ನೊಂದು ಒಂದು ಕತರ್ನಾಕ್ ಪ್ಲಾನ್ ಕೂಡ ಮಾಡಿಕೊಂಡು ಯಾಕೆಂದ್ರೆ ರಾಘು ಮತ್ತು ಪವನ್ ಏನಿದರೆ ಅವರು ಮಹಿಳೆಯ ಹೆಸರಲ್ಲಿ ಒಂದು ಅಕೌಂಟನ್ನು ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ತಾರೆ ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ಅದಾದ ಬಳಿಕ ಏನು ಏನು ರೇಣುಕಾ ಸ್ವಾಮಿ ಜೊತೆಯಲ್ಲಿ ಚಾಟ್ ಅನ್ನ ಮಾಡಿ ಆತನ ಅಡ್ರೆಸ್ ಅನ್ನ ತಿಳ್ಕೊಂಡು ಆತನನ್ನ ಪಿಕ್ಅಪ್ ಮಾಡಿರುವಂತದ್ದು ಮಾಡಿ ಆತನ ಬೆಂಗಳೂರಿಗೆ ಕರ್ಕೊಂಡು ಬಂದು ಅಲ್ಲೇ ಮಾಡಿ ಹತ್ಯೆನ ಮಾಡಿರುವಂತದ್ದು ಅರವಿಂದ್